ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಚುನಾವಣೆ ಪ್ರಕ್ರಿಯೆಗಳು ಬಿರುಸುಗೊಳ್ಳುತ್ತಾ ಇವೆ. ಈ ನಡುವೆ ರಾಷ್ಟ್ರೀಯ ಪಕ್ಷಗಳಿಗಿಂತ ಮುಂಚೆ ಜೆಡಿಎಸ್ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ವಿಧಾನಸಭೆ ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ. 93 ಕ್ಷೇತ್ರಗಳ ಜೆಡಿಎಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಗೊಂದಲ ಹಾಗೂ ಅಸಮಾಧಾನಿತ ಕ್ಷೇತ್ರಗಳ ಬಗ್ಗೆ ಕಾಯ್ದು ನೋಡುವಂತಹ ತಂತ್ರವನ್ನು ಇದೀಗ ಅನುಸರಿಸಲಾಗ್ತಾ ಇದೆ. ದಳಪತಿಗಳು ಎಲ್ಲೆಲ್ಲಿ ಗೊಂದಲ ಇದೆ, ಎಲ್ಲೆಲ್ಲಿ ಅಸಮಾಧಾನವಿದೆ ಆ ಕ್ಷೇತ್ರಗಳ ಬಗ್ಗೆ ಕಾಯ್ದು ನೋಡುವಂತಹ ತಂತ್ರವನ್ನು ಅನುಸರಿಸುತ್ತಿದ್ದಾರೆ. ರಾಷ್ಟ್ರೀಯ ಪಕ್ಷಗಳಿಗಿಂತ ಮೊದಲೇ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಚುನಾವಣಾ ಸಿದ್ಧತೆಗೆ ಅನುಕೂಲವಾಗಲು ಮೊದಲೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ಯಾರ್ಯಾರಿಗೆ ಟಿಕೆಟ್ ಅನ್ನುವಂಥದ್ದನ್ನು ನೋಡೋದಾದರೆ ಶ್ರೀ ಎಚ್ ಡಿ ಕುಮಾರಸ್ವಾಮಿ ರಾಮನಗರ, ನಿಖಿಲ್ ಕುಮಾರಸ್ವಾಮಿ ಪಿರಿಯಾಪಟ್ಟಣ, ಕೆ ಮಹದೇವ್ ಖಾನಾಪುರ, ನಾಸಿರ್ ಬಾಪುಲ್ ಸಾ ಭಗವಾನ್ ಬೈಲಹೊಂಗಲ, ಶಂಕರ್ ಮಾಡಲಗಿ ಬದಾಮಿ, ಹನುಮಂತಪ್ಪ ಬಿ ಮಾವಿನ ಮರದ ಮುದ್ದೇಬಿಹಾಳ, ಇನ್ನು ಚನ್ನಬಸಪ್ಪ ಸಂಗಪ್ಪ ಸೊಲ್ಲಾಪುರದ ದೇವರ ಹಿಪ್ಪರಗಿ, ರಾಜುಗೌಡ ಪಾಟೀಲ್ ಬಸವನ ಭಾಗೇವಾಡಿ, ಪರಮಾನಂದ ಬಸಪ್ಪ ತನಿಖೇದಾರ್ ಬಬಲೇಶ್ವರ, ಬಸವರಾಜ್ ಹೊನವಾಡ್ ನಾಗಠಾಣ, ದೇವಾನಂದ ಪಿ ಚವಾಣ್ ಇಂಡಿ, ಇನ್ನು ಶ್ರೀ ಬಿ ಡಿ ಪಾಟೀಲ್ ಸಿಂದಗಿ, ಶಿವಾನಂದ ಪಾಟೀಲ್ ಅಫಜಲ್ಪುರ. ಈ ರೀತಿಯಾಗಿ ಒಟ್ಟು 93 ಕ್ಷೇತ್ರಗಳಲ್ಲಿ ಈಗಾಗಲೇ ಟಿಕೆಟನ್ನು ಘೋಷಣೆ ಮಾಡಿದೆ, ಟಿಕೆಟ್ಗಳ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದೆ. ಒಂದು ಕಡೆಯಲ್ಲಿ ರಾಷ್ಟ್ರೀಯ ಪಕ್ಷಗಳು ಇನ್ನು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಗೊಂದಲದ ಗೂಡಲ್ಲಿ ಇದ್ರೆ, ಮತ್ತೊಂದು ಕಡೆಯಲ್ಲಿ JDS 93 ಸ್ಥಾನಗಳಿಗೆ ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿಯನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದೆ, ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಒಂದು ಕಡೆಯಲ್ಲಿ ಚುನಾವಣೆ ಹತ್ತಿರವಾಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಗೊಂದಲದ ಗೂಡಾಗಬಾರ್ದು, ಯಾವುದೇ ರೀತಿಯಾದಂತಹ ಗೊಂದಲಗಳು ಆಗಬಾರ್ದು, ಗೊಂದಲಗಳಿಗೆ ಎಡೆಯು ಮಾಡಲಿಕ್ಕೆ ಬಿಡಬಾರ್ದು. ಹೀಗಾಗಿ ಮುಂಚೆನೇ ಟಿಕೆಟ್ಗಳ ಒಂದು ಪಟ್ಟಿಯನ್ನು ಈಗಾಗಲೇ JDS ಬಿಡುಗಡೆಯನ್ನು ಮಾಡಿದೆ. ಹೀಗಾಗಿ ಮುಂದಿನ ಚುನಾವಣೆಯನ್ನು ಎದುರಿಸಲಿಕ್ಕೆ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಅಭ್ಯರ್ಥಿಗಳಿಗೆ ಹೆಚ್ಚಿನ ಸಮಯಾವಕಾಶವನ್ನು ಕೂಡ ಇದೀಗ JDS ಮಾಡಿಕೊಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಒಂದು ಕಡೆಯಲ್ಲಿ ಮುಂಚೆನೆ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಕಾಂಗ್ರೆಸ್ನಲ್ಲಿ ಕೇಳಿಬರ್ತಾ ಇತ್ತು. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಅಂತಹ ಪ್ರಕ್ರಿಯೆಗಳು ಈವರೆಗೆ ಕಾಣಲಿಕ್ಕೆ ಸಿಕ್ಕಿಲ್ಲ. ಆದರೆ JDS ರಾಷ್ಟ್ರೀಯ ಪಕ್ಷಗಳಿಗಿಂತ ಮುಂಚೆನೆ ಟಿಕೆಟ್ಗಳನ್ನು ಘೋಷಣೆ ಮಾಡಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಕೆ ಬಸವರಾಜ್, ಪ್ರಮುಖವಾಗಿ ನಾವು ನೋಡೋದಾದರೆ ಒಂದು ಕಡೆಯಲ್ಲಿ ಚುನಾವಣೆ ಹತ್ತಿರವಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ರಾಷ್ಟ್ರೀಯ ಪಕ್ಷಗಳು ಟಿಕೆಟನ್ನು ಘೋಷಣೆ ಮಾಡೋದಕ್ಕಿಂತ ಮುಂಚೆ JDS ಟಿಕೆಟನ್ನು ಘೋಷಣೆ ಮಾಡಿದೆ. ಅಭ್ಯರ್ಥಿಗಳಿಗೆ ಹೆಚ್ಚಿನ ಕಾಲಾವಕಾಶವನ್ನು ಕೊಡಲಿಕ್ಕೆ ಇಲ್ಲಿ ಮುಂದಾಗ್ತಿದೆಯಾ, ಯಾವ ರೀತಿ ಚುನಾವಣೆಯ ನಡೆಯನ್ನು ಅನುಸರಿಸ್ತಾ ಇದೆ JDS ಅಂತ? ಸಂತೋಷ್, ಈಗಾಗಲೇ ಮುಂಬರುವಂತ 2023 ಚುನಾವಣೆಗೆ ಸಕಲ ಸಿದ್ಧತೆಗಳು ಕೂಡ ಮೂರು ಪಕ್ಷಗಳು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ JDS ಪಕ್ಷದಿಂದ ಕೂಡ ಪಂಚರತ್ನ ಯಾತ್ರೆಯನ್ನ ಮಾಡಿಕೊಂಡು ಜನಗಳ ಸೆಳೆಯುವಂತ ಕೆಲಸವನ್ನು ಕೂಡ ಈಗಾಗಲೇ JDS ಪಕ್ಷ ಮಾಡ್ತಾ ಇದ್ರೆ, ಅದ್ರ ಬೆನ್ನಲ್ಲೇ ಈಗಾಗಲೇ ಕೂಡ ಏನು ಪಂಚರತ್ನಗೆ ಚಾಲನೆ ಕೊಡುವಂತ ಸಂದರ್ಭದಲ್ಲಿ ಮುಳುಬಾಗಿಲಲ್ಲಿ ಪಟ್ಟಿ ಘೋಷಣೆಯನ್ನ ಮಾಡ್ತಾರೆ, ಮೊದಲ ಹಂತದ ಪಟ್ಟಿ ಘೋಷಣೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಕೆಲವೊಂದಿಷ್ಟು ಸುದ್ದಿಗಳು ಕೂಡ ಕೇಳಿಬಂದಿತ್ತು. ಕೆಲವೊಂದಿಷ್ಟು ಕಾಲಾಂತರಗಳಿಂದ ಕೂಡ ಅವನ್ನ ಮುಂದೂಡಣೆ ಕೂಡ ಮಾಡಿದ್ರು. ಆ ನಿಟ್ಟಲ್ಲಿ ಇವತ್ತು ಸರಿಯಾದ ದಿವಸ ಮತ್ತು ಸೋಮವಾರ ದಿವಸ ಇರೋದ್ರಿಂದಾಗಿ ಚೆನ್ನಾಗಿರೋ ದಿವಸ ಅಂತೇಳಿ ಇವತ್ತು JDS ನ 104 ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಣೆ ಮಾಡುವಂತಾಗಿ ಸುದ್ದಿ ಹರಿದಾಗ್ತಿತ್ತು. ಆದ್ರೆ ಇದೀಗ 93 ಅಭ್ಯರ್ಥಿಗಳ ಸುದ್ದಿ ಅಭ್ಯರ್ಥಿಗಳ ಲಿಸ್ಟ್ ಅನ್ನು ಕೂಡ ಬಿಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ರಾಷ್ಟ್ರೀಯ ಪಕ್ಷಗಳು ಕೂಡ ಪ್ರಚಾರದ ಅಬ್ಬರವು ಕೂಡ ಮಾಡ್ತಾ ಇರುವಂತದ್ದು, ಒಂದ್ ಕಡೆ ಆದ್ರೆ ಅಧಿವೇಶನವು ಕೂಡ ನಡೀತಾ ಇರುವಂತದ್ದು. ಅದ್ರ ಮಧ್ಯೆ JDS ಇವತ್ತು ಮೊದಲ ಹಂತದ ಪಟ್ಟಿಯನ್ನ ರಿಲೀಸ್ ಮಾಡಿ ಮತ್ತು ರಾಷ್ಟ್ರೀಯ ಪಕ್ಷಗಳು ಎರಡೂ ಪಕ್ಷಗಳು ಕೂಡ ಈಗಾಗಲೇ ಏನು ಅಭ್ಯರ್ಥಿಗಳ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಆಗಿರ್ಬೋದು ಮತ್ತು ಅವರಿಂದ ಯಾರ್ಯಾರು ಚುನಾವಣೆಗೆ ಅಭ್ಯರ್ಥಿಗಳಿದ್ದರೆ ಅವ್ರ ಹತ್ರ ಡಿಪಾಸಿಟ್ ತಗೊಂಡು ಕಳಿಸಿ ಕೆಲವಷ್ಟು ಪಕ್ಷಗಳು ಕೂಡ ಮಾಡ್ತಾ ಇರುವಂತಹ ಆ ನಿಟ್ಟಿನಲ್ಲಿ ಈಗ JDS ಈ ಪಟ್ಟಿ ಬಿಡುಗಡೆ ಮಾಡೋದ್ರಿಂದಾಗಿ ಎರಡೂ ಏನು ರಾಷ್ಟ್ರೀಯ ಪಕ್ಷಗಳಿಗೆ ಸಡ್ಡು ಹೊಡೆದು ಮತ್ತು ಅವರಿಗ ವಿರುದ್ಧ ಒಂದು ಮತಯಾಚನೆ ಮಾಡಲು ಮತ್ತು ಅಭ್ಯರ್ಥಿಗಳ ನಿರಂತರವಾಗಿ ನಮ್ಮ ಅಭ್ಯರ್ಥಿಗಳು ಈಗಾಗಲೇ ಕಣಕ್ಕಿಳಿದಿದ್ದಾರೆ, ಯಾವ್ದಾದ್ರು ಅಭ್ಯರ್ಥಿಗಳು ಬರಂಗಿದ್ರೆ ಬರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ HD ಕುಮಾರಸ್ವಾಮಿ ಅವರು ಕೂಡ ಒಂದು ರೀತಿಯಾಗಿ ಇವತ್ತು ಪಟ್ಟಿಯನ್ನ ಘೋಷಣೆ ಮಾಡಿರುವಂತದ್ದು. ಅದೆಲ್ಲದ ಹೊರತುಪಡಿಸಿ ಮುಂಬರುವಂತ ಏನು ಈಗಾಗಲೇ ಬೆಳಗಾವಿಯಲ್ಲಿ ಅಧಿವೇಶನ ಏನು ಪ್ರಾರಂಭವಾಗಿದೆ, ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಬೆಳಗಾವಿ ಅಧಿವೇಶನದಲ್ಲಿ ಆರ್ ಅಶೋಕ್ ಅವರು
ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ಜೆಡಿಎಸ್ ಪಕ್ಷ ಒಂದ್ ರೀತಿಯಾಗಿ ಅಧಿವೇಶನಕ್ಕೂ ಬರ್ತಾ ಇಲ್ಲ, ಅದಲ್ಲದೆ ಏನೋ ಅವರು ಒಂದ್ ರೀತಿಯಾಗಿ ಎಲ್ಲಾ ಮುಗಿದಿದೆ ಜೆಡಿಎಸ್ ಪಕ್ಷ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಹೇಳಿಕೆ ಕೂಡ ಕುಮಾರಸ್ವಾಮಿ ಅವರು ಒಂದ್ ರೀತಿಯಾಗಿ ಇವತ್ತು ವಿರೋಧವಾಗಿ ವ್ಯಕ್ತಪಡಿಸಿದ್ರು. ಅಂದ್ರೆ ಆರ್ ಅಶೋಕ್ ಅವರು ಕೂಡ ಹೇಳ್ತಾ ಇರುವ ಹಾಗೆ ಸುವರ್ಣಸೌಧದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಪ್ರಪ್ರಥಮವಾಗಿ ಚರ್ಚೆ ಆಗಲಿ, ಅಲ್ಲಿ ಕಲಾಪ ನಡೀಲಿ ಅನ್ನುವಂಥದ್ದು ಕೂಡ ಜಾರಿಗೊಳಿಸಿರೋದು ಮೈತ್ರಿ ಸರ್ಕಾರದಲ್ಲಿರುವಂತವರು ಕುಮಾರಸ್ವಾಮಿ ಅವರು ಅಂತ ಕೂಡ ಇವತ್ತು ಹೇಳಿ ಬಂದದ್ದು. ಅದಲ್ಲದೆ ಏನು ನಿನ್ನೆ ದಿವಸ ಬಿ ಎಲ್ ಸಂತೋಷ್ ಅವರು ಕೂಡ ಒಂದ್ ಮಾತನ್ನ ಹೇಳಿದ್ರು. ಅಂದ್ರೆ ಇಲ್ಲೇ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ರಾಜಕಾರಣಿಗಳು, ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳು ಕಣ್ಣೀರು ಹಾಕುತ್ತಾ ಚುನಾವಣೆಗೆ ಬರ್ತಾವು ಅನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆ ಹೇಳಿಕೆ ಇವತ್ತು ಆ ಹೇಳಿಕೆಯನ್ನ ವಿರೋಧಿಸಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಬಿ ಎಲ್ ಸಂತೋಷ್ ಅವರೇ, ನೀವು ಪ್ರಮುಖವಾಗಿ ಕರ್ನಾಟಕಕ್ಕೆ ಏನ್ ಸಂಬಂಧ ಅನ್ನುವಂಥದ್ದು ಕೂಡ ಹೇಳುವಂಥದ್ದು. ಈಗಾಗಲೇ ನಮ್ಮ ಕ್ಯಾಂಡಿಡೇಟ್ ಗಳು ಕೂಡ ಅಖಾಡಕ್ಕೆ ಇಳಿದಾವು, ನಿಮ್ಮ ಕ್ಯಾಂಡಿಡೇಟ್ ಅನ್ನ ಅಖಾಡಕ್ಕೆ ಇಳಿಸಿ ಅಂತ ಕೂಡ ಒಂದ್ ರೀತಿಯಾಗಿ ಸದ್ದು ಹೊಡೆದು ಎಚ್ ಡಿ ಕುಮಾರಸ್ವಾಮಿ ಅವರು ನಿಂತಿರುವಂತದ್ದು ಸಂತೋಷ್. ಈಗ ಒಂದ್ ಕಡೆಯಲ್ಲಿ ರಾಷ್ಟ್ರೀಯ ಪಕ್ಷಗಳು ಜೋರಾಗಿ ಪ್ರಚಾರವನ್ನ ಪ್ರಾರಂಭ ಮಾಡ್ತಾ ಇದ್ದಾವೆ, ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಮೇಲಿಂದ ಮೇಲೆ ಪಾದಯಾತ್ರೆಗಳನ್ನ ಸಮಾವೇಶಗಳನ್ನ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಇದೆ. ಸದ್ಯಕ್ಕೆ ನಾವು ಸಿದ್ದರಾಮೋತ್ಸವ ಕಾರ್ಯಕ್ರಮ ಅದನ್ನೆಲ್ಲ ನೋಡಿದ್ರೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿಯು ಕೂಡ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಮತ್ತೊಂದು ಕಡೆ JDS ಕೂಡ ಪಂಚರತ್ನ ರಥಯಾತ್ರೆ ಮೂಲಕ ಹೋಗ್ತಾ ಇದೆ. ಈಗ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇದು ಯಾವ ರೀತಿಯಲ್ಲಿ ಪಕ್ಷಕ್ಕೆ ಲಾಭದಾಯಕ ಆಗಬಹುದು, ಅದರ ಜೊತೆಯಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಸಡ್ಡು ಹೊಡೆಯಲಿಕ್ಕೆ ಯಶಸ್ವಿ ಆಗ್ತಾರಾ ಇಲ್ಲಿ JDSನ ನಾಯಕರು ಅಂತ? ಖಂಡಿತ ಸಂತೋಷ್. ಅಂದ್ರೆ ಈಗಾಗಲೇ ಕೂಡ JDS ಪಕ್ಷವು ಕೂಡ ಪಂಚರತ್ನ ಯಾತ್ರೆ ಅನ್ನುವಂತ ಚಾಲನೆ ಮಾಡುವಂತ ಸಂದರ್ಭದಲ್ಲಿ, ಯಾತ್ರೆಗೆ ಚಾಲನೆಯನ್ನ ಕೊಡುವಂತ ಸಂದರ್ಭದಲ್ಲಿ ಮೊದಲ ಹಂತದ ಪಟ್ಟಿಯನ್ನ ರಿಲೀಸ್ ಮಾಡಿ ಪ್ರಚಾರಕ್ಕೆ ಹೋಗುವಂತ ಎಲ್ಲಾ ಮುನ್ಸೂಚನೆಗಳನ್ನು ಕೂಡ JDS ಪಕ್ಷ ಹಾಕೊಂಡಿತ್ತು. ಆದ್ರೆ ಕೆಲವೊಂದಿಷ್ಟು ಕಾಲಾಂತರಗಳಿಂದ ಅದನ್ನ ಮುಂದೂಡಿಕೆ ಮಾಡಿ ಪಂಚರತ್ನ ಯಾತ್ರೆಗಷ್ಟೇ ಚಾಲನೆ ಕೊಟ್ಟಿದ್ರು. ಈಗಾಗಲೇ ಈ ಹಿಂದೆ ಕೂಡ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಪಾದಯಾತ್ರೆಯನ್ನು ಕೂಡ ರಾಜ್ಯದಲ್ಲಿ ಪ್ರಚಾರದ ಮೂಲಕ ಮುಂಬರುವಂತ 2023 ಚುನಾವಣೆ ಸಲುವಾಗಿ ಅಲ್ಲಿ ಕೂಡ ಭಾರತ ಜೋಡೋ ಯಾತ್ರೆಯನ್ನ ಕೂಡ ಮಾಡಿದ್ರು ಮತ್ತು ಜನರನ್ನ ಆಕರ್ಷಣೆಗೊಳಿಸುವಂತ ಕೆಲಸವನ್ನ ಮಾಡಿದ್ರು. ಅದಲ್ಲದೆ ಏನು ಬಿಜೆಪಿ ಪಕ್ಷವು ಕೂಡ ಜನಸಂಕಲ್ಪ ಯಾತ್ರೆ ಅಂತೇಳಿ ಪ್ರತಿ ಜಿಲ್ಲೆಗೆ ಹೋಗಿ ಅಲ್ಲಿರುವಂತ ಸಮಸ್ಯೆ ಆಗಿರ್ಬೋದು ಮತ್ತು ತಾವು ಮಾಡಿರುವಂತ ಸಾಧನೆಗಳ ಬಗ್ಗೆ ಕೂಡ ಬಿಜೆಪಿ ಒಂದ್ ರೀತಿಯಾಗಿ ಹೇಳ್ಕೊಳ್ತಾ ಇರುವಂತದ್ದು. ಅದೆಲ್ಲವನ್ನ ಬದಿಗೊತ್ತಿ ಪಂಚರತ್ನ ಯಾತ್ರೆ ಅಂದ್ರೆ ಏನು ಮುಂಬರುವಂತ 2023 ಚುನಾವಣೆಗೆ JDS ಯಾವ ರೀತಿಯಾದಂತ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಐತಿ ಮತ್ತು JDS ಅಧಿಕಾರಕ್ಕೆ ಬಂದ ಯಾವೆಲ್ಲ ಕಾರ್ಯಗಳು ಜಾರಿಗೊಳ್ತಾವ ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿಯಾಗಿ ಪಟ್ಟಿಯನ್ನ ಇಟ್ಕೊಂಡು ಪಂಚರತ್ನ ಯಾತ್ರೆಯನ್ನ ಕೂಡ ಪ್ರಾರಂಭ ಮಾಡಿತ್ತು. ಅದರ ಬೆನ್ನಲ್ಲೇ ಇದೀಗ ಏನು ಅಭ್ಯರ್ಥಿಗಳ ಪಟ್ಟಿಯನ್ನ ಕೂಡ ಈಗಾಗಲೇ ಘೋಷಣೆ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಒಂದ್ ರೀತಿಯಾಗಿ ಪಂಚರತ್ನ ಯಾತ್ರೆ ಹೋಗ್ತಾ ಇರುವುದಾಗಿ ಅಲ್ಲಿ ಸಾಕಷ್ಟು ಪ್ರಾಬಲ್ಯ ಕೂಡ ಬೀರುವಂತದ್ದು. ಅಂದ್ರೆ ಅಲ್ಲಿರುವಂತಹ ಸಮಸ್ಯೆ ಆಗಿರ್ಬೋದು ಮತ್ತು ಅಲ್ಲಿ ಈ ಹಿಂದೆ ಕೂಡ ಹುಬ್ಳಿ ಮತ್ತು ಧಾರವಾಡದಲ್ಲಿ ಕಲುಷಿತ ನೀರನ್ನ ಕುಡಿದು ಕೂಡ ಒಬ್ಬ ಇವತ್ತು ಅಸ್ವಸ್ಥ ಕೂಡ ಆಗಿದ್ರು. ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಮುಖವಾಗಿ ಈ ಯೋಜನೆಗಳನ್ನ ಇಟ್ಕೊಂಡು ಹೋದ್ರೆ ಮುಂಬರುವಂತ 2023 ಕುಮಾರಸ್ವಾಮಿ ಅವರ ಕನಸು ಏನು 123 ಕಮಿಷನ್ ಏನಿದೆ ಅದರ ಬಗ್ಗೆ ಕೂಡ ಒಂದ್ ರೀತಿಯಾಗಿ ಪ್ರಚಾರವನ್ನು ಕೂಡ ಮಾಡಿದಾಗ ಆಗುತ್ತೆ ಮತ್ತು ಅಕ್ಕಡಕ್ಕೆ ಅಭ್ಯರ್ಥಿಗಳನ್ನ ಇಟ್ಕೊಂಡು ಮುಂದೆ ಇಟ್ಕೊಂಡು ಸತತ 3-4 ತಿಂಗಳ ಕಾಲ ಪ್ರಚಾರವನ್ನ ಮಾಡಿ ಅವರನ್ನ ಗೆಲ್ಲಿಸಬೇಕು ಅನ್ನುವಂತ ಪ್ರಯತ್ನದಲ್ಲಿ JDS ಕೂಡ ಹೊರಟಿರುವಂತದ್ದು ಸಂತೋಷ್. ಓಕೆ, ಧನ್ಯವಾದಗಳು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗೆ.